ಹಾಯ್ ಎವ್ರಿವನ್, ಕೆ ಇ ಎ ಮಾಡಿರುವ ಈ ಹೊಸ ನಿಯಮದಿಂದ ಸಾಕಷ್ಟು ವಿದ್ಯಾರ್ಥಿಗೆ ಕಂಗಾಲು ಆಗಿದೆ ಅಂತ ಹೇಳ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕೆ ಎ ಆ್ಯಂಡ್ ನೀಟ್ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಕೆ ಎ ಹೊಸ ರೂಲ್ಸ್ ತಂದಿದೆ, ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಆಗಿದೆ. ಈಗ ನಿಮಗೆ ಗೊತ್ತಿರೋ ಹಾಗೆ ಚಾಯ್ಸ್ ಒನ್ ಎಂಟ್ರಿ ಮಾಡಿದ ವಿದ್ಯಾರ್ಥಿಗಳು ಇನ್ ಕೇಸ್ ಸೀಟ್ ಕ್ಯಾನ್ಸಲ್ ಮಾಡಬೇಕಂದ್ರೆ ಕೆ ಎಗೆ ಹೋಗಿ ಸೀಟ್ ಕ್ಯಾನ್ಸಲ್ ಮಾಡಿ ನಂತರ ನೀವು ನೀಟ್ ಕೌನ್ಸಿಲಿಂಗ್ ಹಾಜರಾದರೆ ಇನ್ ಕೇಸ್ ನೀಟ್ ಸಿಗ್ನಲ್ ಅಂದರೆ ನಿಮಗೆ ನೆಕ್ಸ್ಟ್ ನೀವು ಆಪ್ಷನ್ ಎಂಟ್ರಿ ಪ್ರೊಸೀಜರ್ಗೆ ವಾಕ್ ಆಗೋದಿಲ್ಲ. ಇದು ಕೆ ಎದು ಹೊಸ ರೂಲ್ಸು, ಇದರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಆಗಿದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಅಷ್ಟಾದ ಲೆಕ್ಕ ಮಾಡಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತನ್ನ ಗೊಂದಲವನ್ನು ಮರೆಮಂಚಲು ಮತ್ತೆ ಜಾಣತನ ಮೆರೆದಿದೆ. ಈಗಾಗಲೇ ಸಿ ಇ ಟಿಯಲ್ಲಿ ಆಯ್ಕೆ ಒಂದು ದಾಖಲಿಸಿಕೊಂಡ ಅಭ್ಯರ್ಥಿಗಳು ನೀಡಿಕೆ ಹೋಗಬೇಕಾದ್ರೆ ಸಿ ಇ ಟಿ ಸೀಟನ್ನು ರದ್ದು ಮಾಡಿ ಮತ್ತೆ ನೀಡಿಕೆ ಹೋಗಬೇಕಾಗಿರುತ್ತೆ. ಇದರಿಂದ ವಿದ್ಯಾರ್ಥಿಗಳು ನೆಟ್ಟಿನಲ್ಲಿ ಸೀಟು ಸಿಕ್ಕರೆ ಭಾಗ್ಯ, ಅಲ್ಲಿನೂ ಸೀಟ್ ಸಿಗಲಿಲ್ಲ ಅಂದರೆ ಸೀಟು ಕಳೆದುಕೊಂಡು ಬಿಡ್ತಾರೆ. ಇದು ಎಂಥ ಪರಿಸ್ಥಿತಿ ಆಯಿತು ಅಂತ ಹೇಳಿದ್ದಾರೆ. ಕೆ ಇ ಎ ರಾಜ್ಯದಲ್ಲಿ ಸಿ ಇ ಟಿ ಜೊತೆಯಲ್ಲಿ ನೀಟ್ಗೂ ಕೂಡ ಸೀಟ್ ಹಂಚಿಕೆ ಮಾಡುವ ಹೊಣೆಗಾರಿಕೆಯನ್ನು ಕೂಡ ಇಟ್ಕೊಂಡಿದೆ. ಆದರೆ ವಿಶೇಷ ಎಂದರೆ ಈ ಬಾರಿ ನೀಟ್ಗಿಂತ ಮೊದಲೇ ಸಿ ಇ ಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಕೂಡ ಸಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರುತ್ತೆ, ನೀಟ್ಗಿಂತ ಮುಂಚೆನೇ ಸಿ ಇ ಟಿ ಕೌನ್ಸಿಲಿಂಗ್ ಕೂಡ ನಡೀತಾ ಇದೆ. ಇದರಿಂದ ಸಿ ಇ ಟಿ ಬರೆದುಕೊಂಡು ನೀಟ್ನಲ್ಲೂ ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿದಿರೋ ವಿದ್ಯಾರ್ಥಿಗಳಿಗೆ ಯಾವುದಾದರೂ ಒಂದನ್ನು ಆಯ್ಕೆ ಮಾಡುವ ಅವಕಾಶ ಇದೆ. ಇನ್ ಕೇಸ್ ನೀವು ನೀಟ್ಗೆ ಹೋದರೆ ನೀಟ್ಗೆ ಹೋಗಬೇಕಾಗುತ್ತೆ, ಇಲ್ಲ ಸಿ ಇ ಟಿಗೆ ಹೋಗಬೇಕಾಗುತ್ತೆ. ನೀವು ಸಿ ಇ ಟಿಲೇ ಚಾಯ್ಸ್ ಎಂಟ್ರಿ ಟೂ ತ್ರೀ ಕೊಟ್ಟರೆ ನಿಮಗೆ ಒಂದು ಚಾನ್ಸ್ ಇತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂತರ ಯಾವುದಾದ್ರು ಒಂದು ಆಯ್ಕೆ ಮಾಡುವ ಅವಕಾಶ ಇದೆ. ಆದರೆ ನೀಟ್ನಲ್ಲಿ ಏನಾದರೂ ಸೀಟು ಸಿಗದೆ ಹೋದರೆ ನಿಮಗೆ ಅಂಥ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ಮೂಲಕ ಇಂಜಿನಿಯರಿಂಗ್ ಪದವಿಗೆ ಸೇರಲು ಸಾಧ್ಯ ಇಲ್ಲ ಅಂತೇಳಿ ಹೇಳಿದ್ದಾರೆ. ಈ ಗೊಂದಲ ಕೂಡ ಮರೆಮಾಚಿದೆ, ಈ ಗೊಂದಲ ಆಗಿದೆ. ಇದ್ರ ಬಗ್ಗೆ ಪೇಪರಲ್ಲಿ ಕೂಡ ವರದಿ ಬಂದಿದೆ. ಕೆ ಎಯವರು ಏನಾದರೂ ನಿರ್ಧಾರ ತಗೊಳ್ತಾರೆ, ಏನಾದರೂ ಮಾಡ್ತಾರಂತ. ಒಟ್ಟಿಗೆಲ್ಲಿ ಕೆ ಎಯವರು ಬುದ್ಧಿವಂತರದಲ್ಲಿ ಯೋಚನೆ ಮಾಡ್ತಿದ್ದಾರೆ. ಈಗ ಅವರಿಗೆ ಸೀಟ್ ಕೂಡ ಲಾಸು ಆಗಬಾರ್ದು, ಈಗ ಸೀಟು ಕಳ್ಕೋಬಾರ್ದು, ಇದ್ರ ಈ ರೀತಿ ವಿದ್ಯಾರ್ಥಿಗಳಿಗೆ ಹಿಂಗೆ ಹೋಗ್ಬಾರ್ದು ಹಂಗೆ ಹೋಗ್ಬಾರ್ದು ಅಂತ ಸಮಸ್ಯೆಯನ್ನು ಕೂಡ ಎಡೆ ಹಾಕಿದ್ದಾರೆ. ಇದು ಇವತ್ತಿನ